ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನವದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಬರುವಂತ ಲೋಕಸಭಾ ಚುನಾವಣೆ ಬಗ್ಗೆ ಕರ್ನಾಟಕದ ಮಂತ್ರಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರೊಂದಿಗೆ ಚುನಾವಣೆ ತಯಾರಿ ಕುರಿತು ನಡೆದಂತ ಸಭೆಯಲ್ಲಿ ಮಾಜಿ ಡಿಸಿಎಂ ಅಥಣಿ ಮತಕ್ಷೇತ್ರದ ಶಾಸಕರಾದಂತ ಲಕ್ಷ್ಮಣ್ ಸವದಿ ಪಾಲ್ಗೊಂಡಿದ್ದರು. ವಿಪಕ್ಷ ನಾಯಕ ಇಲ್ಲದಂತ ಬಿಜೆಪಿ ಪಕ್ಷ ಯಜಮಾನ ನಿಲ್ಲದಂತ ಮನೆಯಂತಾಗಿದೆ. ಇದರ ರಾಜಕೀಯ ಲಾಭ ನಮ್ಮ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡು ಬರುವಂತ ಲೋಕಸಭಾ ಚುನಾವಣೆ ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಸೂಕ್ತ ಅಂತ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಬಲ್ಲ ಮೂಲಗಳ ಪ್ರಕಾರ ಮಾಹಿತಿ ಲಭ್ಯವಾಗಿದೆ.